ಸರ್, ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀರಿ ಸರ್, ಉದ್ದೇಶ ಏನು? ಸರ್, ಶ್ರೀ ಗಜಾನನ ಯುವಕ ಮಂಡಳಿ ಇವರು ಶ್ರೀ ವಿದ್ಯಾಗಣಪತಿ ಮಹೋತ್ಸವ ಆಮಂತ್ರಣ ಪತ್ರಿಕೆಯನ್ನು ಎಲ್ಲರಿಗೂ ನಿಮ್ಮ ಮುಖಾಂತರ ತಲುಪಿಸಲಿಕ್ಕೆ, ಯಾಕಂತಂದರೆ ಸತತವಾಗಿ 24 ವರ್ಷದಿಂದ ಅವರು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ ಮೆಡ್ಲೇರಿಯಲ್ಲಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು. ಇದು ಯಾವ ರೀತಿ ನಡ್ಕೊಂಡು ಬಂದಿದೆ ಏನು ಅನ್ನೋದು ಒಂದು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 24ನೇ ವರ್ಷದಿಂದಲೂ ನಮಗೆ ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಡಾಕ್ಟರ್ ರಾಯ್ಡು ಅವರು ನಮಗೆ ಹೇಳಿದರು, ಗಣಪತಿ ಹಬ್ಬ ಮಾಡೋದು ಹಂಗೆ ಅಲ್ಲ, ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿರಿ ಅಂತಂದರೆ 24 ವರ್ಷದಿಂದಲೂ ನಾವು ಐ ಕ್ಯಾಂಪು, ಹೆಲ್ತ್ ಚೆಕಪ್ಪು ಇವನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅದೇ ರೀತಿ 31ನೇ ತಾರೀಕು ನಮಗೆ ಬೆಳಿಗ್ಗೆ ಗಣಪತಿ ಬರುತ್ತೆ. ಅವತ್ತಿನ ದಿವಸ 4 ಗಂಟೆಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ, ಪ್ರಸಾದ ಸಂತರ್ಪಣಾ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ 24 ವರ್ಷದಿಂದ ನಮ್ಮ ಲಿಂಗಪ್ಪ ಚನ್ನವೀರಪ್ಪ ಹೊನ್ನತ್ತಿಯವರು, ಮಂಜು ಶಿವಪ್ಪ ಹೊನ್ನತ್ತಿಯವರು ಇವರು ನಮಗೆ ಊಟದ ವ್ಯವಸ್ಥೆ, ಅಡುಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮಗೆ ಗಣಪತಿ ವಿಗ್ರಹವನ್ನು ನಮ್ಮ ಬ್ರಹ್ಮಪ್ಪ ಬಿ ಬಡಿಗೇರ್ ಅಂತಂದೇಳಿ 24 ವರ್ಷದಿಂದ ಅವರೇ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಅವತ್ತಿನ ದಿವಸ ಸಾಯಂಕಾಲ 7 ಗಂಟೆಗೆ, 31ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಮಂಗಳಗೌರಿ ಅರುಣ್ ಕುಮಾರ್ ಪೂಜಾರವರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಳೆ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ ನಮಗೆ 1ನೇ ತಾರೀಕು ಅವತ್ತು ಮಾರ್ನಿಂಗು ಗಣಪತಿ ಅದರ್ವ ಶಿಷ್ಯದಿಂದ ಮಹಾ ಅಭಿಷೇಕ ಹಾಗೂ ಮಹಾಗಣಪತಿ ಹೋಮ ಅನ್ನು ನಾವು ಏರ್ಪಡಿಸಲಾಗಿದೆ. ಅದು ಏನು ವೈಶಿಷ್ಟ್ಯ ಅಂತಂದರೆ, ಈಗ ಮದುವೆ ಆಗಲಿಲ್ಲದರೆ ಯಾರಾದರೂ ಬಂದು ಆ ಪೂಜೆಗೆ ಅವ್ರ ಮನಸ್ಸಲ್ಲಿ ಬಿಡ್ಕೊಂಡು ಆ ಪೂಜಾದಲ್ಲಿ ಕುತ್ಕಂದ್ರಪ್ಪ ಅಂತಂದರೆ ಅವರು ಮದುವೆ ಆಗೋವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದವು, 99% ಈ ಥರ ಆಗಿದ್ದವು. ಆದ್ದರಿಂದ ಅವತ್ತಿನ ದಿವಸ ನಮಗೆ ಬೆಂಗಳೂರಿಂದ ಬೇರೆ ಬೇರೆ ಸೈಡಿಂದನೂ ಆವತ್ತು ಪೂಜೆಗೆ ಕೊಟ್ಟವು. ಅದೇ ರೀತಿ ಈ ಕಾರ್ಯಕ್ರಮ ಆದ ತಕ್ಷಣ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಮಿಡ್ಲೇರಿಯಲ್ಲಿ ಸುಮಾರು 25 ವರ್ಷ ಸುರೇಶ್ ರಾಯ್ಡು ಅವರು ಸರ್ವಿಸ್ ಮಾಡ್ಕೊಂಬಂದಿದ್ದಾರೆ. ಅದೇ ರೀತಿ ಹೆಚ್ ಕೆ ಕದರಮಂಡಿಗಳಿ ಅವರು ಸರ್ವಿಸ್ ಮಾಡ್ಕೊಂಬಂದಿದ್ದಾರೆ. ಹಾಗೂ ನಮ್ಮ ಚಂದ್ರಶೇಖರ್ ಎಸ್ ಕೇಲ್ಗಾರ್ ಅವರು ನಮಗೆ ಒಂದು 15 ವರ್ಷ ಕಣ್ಣಿನ ಫ್ರೀಯಾಗಿ ಆಪರೇಷನ್ ಮಾಡೋಂಥ ವ್ಯವಸ್ಥೆನ ಅವರು ಕಲ್ಪಿಸಿದ್ದಾರೆ. ಅದೇ ರೀತಿ ನಮ್ಮ ರಾಣೆಬೆನ್ನೂರಲ್ಲಿ ಎಸ್ ಎಲ್ ಪವಾರ್ ಅವರು ಎಲ್ಲ ರೀತಿಯಿಂದ ಸಹಕಾರ ಮಾಡ್ಕೊಂಬಂದಿದ್ದಾರೆ ಉಚಿತವಾಗಿ. ಕಾಂತೇಶ್ ನಿಂಗಪ್ಪ ಅಂಗೇರ್ ಅಂತ ಹೇಳಿ ಇವರು ಚಿನ್ನದ ಪದಕವನ್ನು PhD ಪದವಿಯಲ್ಲಿ ಪಡ್ಕೊಂಡಿದ್ದಾರೆ. ಇವರಿಗೆಲ್ಲ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಶಿವರಾಜ್ ಜಯಪ್ಪ ಮುಂದಾಸ್ತವರು ಹಾಗೂ ಉದ್ಘಾಟಕರಾಗಿ ನಮ್ಮ ಶಾಸಕರಾದ ಅರುಣ್ ಕುಮಾರ್ ಪೂಜಾರ್ ಅವರು ಇರ್ತಾರೆ. ಅದೇ ರೀತಿ ಅವತ್ತಿನ ದಿವಸನೇ ಹೆಲ್ತ್ ಕ್ಯಾಂಪು ಇರುತ್ತೆ. ಅದಕ್ಕೆ ನಮ್ಮ ಡಾಕ್ಟರ್ ಗಿರೀಶ್ ಕೆಂಚಪ್ಪನವರು ಹಾಗೂ ಡಾಕ್ಟರ್ ಅನಿಲ್ ಕುಮಾರ್ ಬೆನ್ನೂರವರು, ರಾಜೇಶ್ವರಿ ಬೆನ್ನೂರವರು, ಸಂತೋಷ್ ಮುಟ್ಗಿಯವರು, ಪ್ರೀತಿ ಎಸ್ ಮಂಚರ್ ರೆಡ್ಡಿ ಅವರು ಇವರೆಲ್ಲ ಬಂದು ಅವತ್ತಿನ ದಿವಸ ಚೆಕಪ್ ಮಾಡ್ತಾರೆ. ಅವತ್ತಿನ ದಿವಸನೇ ಅವ್ರಿಗೇನು ಉಚಿತ ಆರೋಗ್ಯ ತಪಾಸಣಾ ಮತ್ತು ಉಚಿತ ಔಷಧಿ ವ್ಯವಸ್ಥೆನೂ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಉಚಿತ ನೇತ್ರ ತಪಾಸಣೆ ಮಾಡಿ ಒಂದು ಡೇಟ್ ಕೊಟ್ಟು ಅಲ್ಲಿಂದ ಸೀದಾ ಶಿವಮೊಗ್ಗ ಕರ್ಕೊಂಡು ಹೋಗಿ ಅವರೇ ಆಪರೇಷನ್ ಮಾಡಿಸಿ ಮತ್ತೆ ಎಲ್ಲಿಂದ ಕರ್ಕೊಂಡೋಗಿರ್ತಾರೆ ಅಲ್ಲಿ ಕರ್ಕೊಂಡು ಬಂದು ವಾಪಸ್ ಬಿಡೋವಂಥ ಕಾರ್ಯಕ್ರಮನೂ ಅವರೇ ಮಾಡ್ತಾರೆ. ಈ ಇದಕ್ಕೆಲ್ಲ ನಿಮ್ಮ ಸಹಕಾರ ಬೆಂಬಲ ಬೇಕು. ಇದು 24 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು, ರೈತರ ಪ್ರತಿನಿಧಿಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸರ್, ಏನೋ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ತಾವು ಹಮ್ಮಿಕೊಂಡಿರತಕ್ಕಂಥದ್ದು ಸರ್, ಇದಕ್ಕೆಲ್ಲ ಖರ್ಚು ವೆಚ್ಚ ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡಿದಿರು, ಹೆಂಗೆ ಏನು ಅಂತ? ಸರ್, ಇದಕ್ಕೆ ನಾವೆಲ್ಲ ಯಾರ್ಯಾರು ಏನೇನು ಬಂದು ದೇಣಿಗೆ ಕೊಡ್ತಾರೋ ಅದನ್ನು ನಾವೆಲ್ಲ ಇಸ್ಕೊಂತೀವಿ. ಅಕಸ್ಮಾತಾಗಿ ಅದೆಲ್ಲ ಆಗಲಿಲ್ಲಪ್ಪ ಅಂತಂದ್ರೆ ನಾವೆಲ್ಲ ಕೈಲಿ ಹಾಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ. 24 ವರ್ಷದಿಂದ ನಾವು ಅದನ್ನೇ ಮಾಡ್ತಾಯಿದ್ದೀವಿ, ಈಗೂ ಅದೇ ಮುಂದುವರಿತಾ ಇದ್ದೀವಿ. ಅದೇ ಈ ವರ್ಷ ವಿಶೇಷ ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳು ನಡೀತದವು, ಏನು ಉದ್ದೇಶ, ಕಾರಣ ಏನು? ಸರ್, ಈ ವರ್ಷ ಅಲ್ಲ, ನಾವು 24 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಎಲ್ಲಿ ನಾವು ಪಬ್ಲಿಕ್ ಆಗಿ ಪ್ರೆಸ್ ಮೀಟ್ ಆಯಿತು ಇದನ್ನಂತೂ ಮಾಡಿರಲಿಲ್ಲ. ಈ ವರ್ಷ ಮಾಡ್ತಾ ಇದ್ದೀವಿ, ಈಗ 2 ವರ್ಷದಿಂದ ಮಾಡಿದ್ವಿ. ಕೊರೋನಾ ಬಂತು ಅಂತಂದೇಳಿ ಹೋದ ವರ್ಷ ಹಾಗೆ ಸಿಂಪಲ್ ಆಗಿ ಮಾಡಿದ್ವಿ. ಈ ಸರಿ ಮತ್ತೆ ಬಹಳ ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತೀವಿ. ಈ ಮೂಲಕ ಸಾರ್ವಜನಿಕರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ? ಸರ್, ನಾವು ಗಣಪತಿ ಇಟ್ಟು ಪಟಾಕ್ಷಿ ಆರಿಸಿ ಡಿ ಜೆ ಹಚ್ಚಿ ಕುಣಿಯೋದಲ್ಲ, ನಾವು ಸಾಮಾಜಿಕವಾಗಿ ಯಾರಿಗಾದರೂ ಒಂದು ಅನುಕೂಲ ಮಾಡಿಕೊಟ್ಟ ಮಾತ್ರ ಇದು ಗಣಪತಿ ಇರ್ತದಂಥದ್ದು ಒಂದು ಒಳ್ಳೆಯದಾಗ್ತದೆ. ಇದರ ಮುಖಾಂತರ ನಾವು ಸಂಘಟನೆಯನ್ನು ತೋರಿಸಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಈ ರೀತಿ ಸಾಮಾಜಿಕ ಸೇವೆಗಳನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, ತಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದೀರಿ ಸರ್, ತಮ್ಮ ಅಭಿಪ್ರಾಯದಲ್ಲಿ ಈ ಒಂದು ಗಣೇಶೋತ್ಸವದ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಇವಾಗ ಕಳೆದೊಂದು 6-7 ವರ್ಷದಿಂದಲೂ ನಾನು ಬಸವರಾಜ್ ಜೊತೆ ಇದಕ್ಕೆ ಕೈ ಜೋಡಿಸಿದ್ದೀನಿ. ಅದಕ್ಕಿಂತ ಇನ್ನೂ ನಿಜವಾಗ್ಲೂ ನೆನಪಿಸಬೇಕಾಗಿತ್ತು ಅಂದರೆ ಡಾಕ್ಟರ್ ಚಂದ್ರಶೇಖರ್ ಕೇಲ್ಗಾರ್ ಅವ್ರನ್ನ. ಕೇಲ್ಗಾರ್ ಅವರು
ಸುಮಾರು 14-15 ವರ್ಷ ಸತತವಾಗಿ ಇದರಲ್ಲಿ ಉಚಿತವಾಗಿ ಮಾಡ್ತಾ ಬಂದಿದ್ರು. ಅದೇ ರೀತಿ ನಮ್ಮ ಬಸವರಾಜ ಈಗ 4-5 ವರ್ಷದಿಂದನೂ ನಾನು ಅವನು ಹಿಂದಕ್ಕೆ ಬಿಡಲ್ಲ ಮುಂದೆ ಬಿಡಲ್ಲ ಅನಿವಾರ್ಯ ಹೊರಡೋಗ್ತಾನೆ. ಆದರೆ ಒಂದು ಒಳ್ಳೆ ಸೇವೆ ಮಾಡ್ತಾನೆ. ಇದರಲ್ಲಿ ಯಾವುದೇ ಉದ್ದೇಶ ಯಾವುದೇ ನಿರೀಕ್ಷೆಗಳಿಲ್ಲದಂಗೆ ಪ್ರಾಮಾಣಿಕವಾಗಿ ಏನೋ ಜನಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾನು ನೋಡಿದಂಗೆ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾನೆ. ಇದೊಂದು ತುಂಬ ಒಳ್ಳೆ ಕಾರ್ಯ. ಹಾಗಾಗಿ ನಾನು ನನ್ನ ಗೆಳೆಯರಾದಂಥ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಯೂಶ್ವಲಿ ಕ್ಯಾಂಪಿಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತೀನಿ. ಹಿಂದೆ ಗುಣಪಲ್ಲಿಯವರು ಗುಣಪಲ್ಲಿಯವ್ರಿಗೆ ಆದಾಗೆಲ್ಲ ಅವರು ಗುಣಪಲ್ಲಿಯವರು ಸುರೇಶ್ ಗುಣಪಲ್ಲಿಯವರು ಬರ್ತಾರೆ. ಎಲ್ಲ ಡಾಕ್ಟರ್ಗಳು ರಾಣೇಂದ್ರ ಸುಮಾರಾಗಿ ಎಲ್ಲ ಡಾಕ್ಟರ್ಗಳು ಕರೆದಾಗ ಎಲ್ಲರೂ ಬರ್ತಾರೆ. ಯಾಕೆಂದರೆ ನಮಗೆ ಗೊತ್ತಿದೆ ಇವ್ರು ಮಾಡ್ತಾ ಇರೋ ಸಂಸ್ಥೆ ಯಾವುದೇ ಉದ್ದೇಶ ಅಥವಾ ನಿರೀಕ್ಷೆಗಳಿಲ್ಲದಂಗೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಜನರಿಗೆ ಒಳ್ಳೇದಾಗುತ್ತೆ. ನಮ್ಮ ಶಕ್ತಿ ಇದ್ದಷ್ಟು ನಮ್ಮದು ಒಂದು ಸೇವೆ ಸಲ್ಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ.